ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಎಲ್ಲರಿಗೂ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಗೇನಾದರೂ ಹುಳಿ ಸಾರು ಗೊಜ್ಜು ಅದೇ ತಿಂದು ದಿನ ಬೋರ್ ಆಗಿಬಿಟ್ಟಿದ್ರೆ ಖಂಡಿತ ಈ ಥರ ರೆಸಿಪಿನ ನೀವು ಟ್ರೈ ಮಾಡ್ಬೋದು ದೇಹಕ್ಕೆ ತಂಪು ಕೂಡ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಯಾವ ರೆಸಿಪಿ ಹೇಳ್ತಾ ಇದ್ದೀನಿ ಅಂದರೆ ಮೆಂತ್ಯ ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ನಾನು ಹೇಳ್ದಂಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೂ ನೀವು ಕಲ್ಸ್ಕೊಂಡು ತಿನ್ಬೋದು ಚಿಕ್ಕ ಮಕ್ಕಳಂತೂ ಇಷ್ಟಪಟ್ಟು ಊಟ ಮಾಡ್ತಾರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬ ಈ ಸಿಂಪಲ್ ರೆಸಿಪಿ ಐದೇ ನಿಮಿಷದಲ್ಲಿ ಆಗೋಗುತ್ತೆ ಮೆಂತ್ಯ ಹಾಕಿರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಮಜ್ಜಿಗೆ ಗೊತ್ತಲ್ಲ ಎಷ್ಟು ಒಳ್ಳೆಯದು ಅಂತ ಆರೋಗ್ಯಕ್ಕೆ ಸೊ ಈ ರೆಸಿಪಿ ನೋಡೋಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ರೆಸಿಪಿಗಳು ಇನ್ಸ್ಟೆಂಟಾಗಿ ನಿಮ್ಮನ್ನ ತಲುಪುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ರೆಸಿಪಿ ಇದನ್ನು ಮಾಡೋದಕ್ಕೆ ನಾನು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಡ್ಕೊಳ್ಳಿ ಮಜ್ಜಿಗೆ ಆಗಬೇಕು ಇದು ಇದಕ್ಕೆ ಒಂಚೂರು ಉಪ್ಪನ್ನು ಕೂಡ ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನ್ಗೆ ಒಂದೇ ಚಮಚ ಎಣ್ಣೆ ಅಥವಾ ಅರ್ಧ ಚಮಚ ಎಣ್ಣೆಸನ್ನ ಕುದ್ರೆ ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಸಾಸಿವೆ ಒಂದು ಸ್ವಲ್ಪ ಚಿಟಪಿಟ ಅಂದ ತಕ್ಷಣ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಒಂದು ಕಾಲು ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇನ್ನು ಸ್ವಲ್ಪ ಮೆಂತ್ಯ ಸೇರಿಸ್ಕೋಬೋದು ಒಳ್ಳೆಯ ಘಮ ಬರುತ್ತೆ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೋಬೋದು ನೀವು ಆಮೇಲೆ ಚೂರು ಹಸಿರು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ತೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊಳ್ಳಿ ಇದೆಲ್ಲ ನೀವು ಸಿಮ್ನಲ್ಲಿ ಹುರ್ಕೊಳ್ಳಿ ಜಾಸ್ತಿ ಬಿಸಿಲು ಮಾಡ್ಕೋಬೇಡಿ ಆಮೇಲೆ ಶುಂಠಿ ಇದ್ದೀನಿ ಶುಂಠಿ ಇದರಿಂದ ಡೈಜೆಷನ್ಗೆ ಇದು ತುಂಬಾ ಒಳ್ಳೆಯದು ರೆಸಿಪಿ ಮೆಂತ್ಯ ಶುಂಠಿ ಎಲ್ಲ ಹಾಕ್ಕೊಳ್ಳೋದ್ರಿಂದ ಕೊತ್ತಂಬರಿ ಕರ್ಬೇವು ಲಾಸ್ಟಿಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಸಾಕು ಶುಂಠಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ಈ ರೆಡಿಯಾಗಿರೋ ಒಗ್ಗರಣೆನ ಮಜ್ಜಿಗೆಗೆ ಸೇರಿಸ್ಕೊಳ್ತೀನಿ ನೀವು ಇದನ್ನು ಮಜ್ಜಿಗೆ ಹಾಕ್ಕೊಂಡು ಕುದಿಸೋದೇನು ಬೇಡ ಸ್ನೇಹಿತರೆ ಮಜ್ಜಿಗೆನ ಕುದಿಸ್ಕೋಬಾರ್ದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಸೊ ಈಗ ಒಗ್ಗರಣೆ ಹಾಕ್ಕೊಂಡು ಉಸಿರು ಉಪ್ಪಾಕೊಂಡು ರೆಡಿಯಾಗಿ ಹೋಯಿತು ಮೆಂತ್ಯ ಮಜ್ಜಿಗೆ ಅನ್ನ ಕಲಿಸ್ಕೊಳಕ್ಕಂತೂ ಸಕ್ಕದಾಗಿರುತ್ತೆ ಮೊಸರು ತಿನ್ನೋಕ್ಕಿಂತ ಮಜ್ಜಿಗೆ ತುಂಬಾ ಒಳ್ಳೆಯದು ಫ್ಯಾಟ್ ಸ್ವಲ್ಪ ಕಡಿಮೆ ಇರುತ್ತೆ ಎರಡೇ ನಿಮಿಷದಲ್ಲಿ ಆಗೋಯ್ತು ಸ್ನೇಹಿತರೆ ರೆಸಿಪಿ ನಾನು ಹೇಳ್ದಂಗೆ ದಿನ ಅದೇ ಅಡುಗೆ ತಿಂದು ಬೇಜಾರಾಗಿದ್ದರೆ ಖಂಡಿತ ಈ ಒಂದು ರೆಸಿಪಿನ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಅನ್ನದ ಜೊತೆ ಕುಡಿಯೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಒಳ್ಳೆಯದು ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಇದೀನಿ ಸ್ನೇಹಿತರೆ ಇದಕ್ಕೊಂದು ಲೈಕ್ ಕೊಡಿ ಎಲ್ಲರ ಜೊತೆ ಶೇರ್ ಮಾಡಿ ಮತ್ತು ಮನೇಲೂ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಬಾ ಬಾಯ್